ಭಾರತದ ಸಂಸ್ಕೃತಿಯಲ್ಲಿ ಒಂದು ಪುಸ್ತಕದ ಒಂದು ಹಾಳೆಯನ್ನು ಹರಿಯುವುದನ್ನೇ ತಪ್ಪೆಂದು ಹೇಳಲಾಗುತ್ತದೆ. ಅಂಥದ್ದರಲ್ಲಿ ಅವನೊಬ್ಬ ಬಂದು ಒಂದಿಡೀ ಲೈಬ್ರರಿಯನ್ನೇ ಸುಟ್ಟು ಹಾಕಿದ್ದ. ಆ ಲೈಬ್ರರಿಯನ್ನು ಸಾಮಾನ್ಯದ ಲೈಬ್ರರಿ ಆಗಿರಲಿಲ್ಲ, ಇಡೀ ಏಷ್ಯಾದಲ್ಲೇ ಏಕೆ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಲೈಬ್ರರಿಯಾಗಿತ್ತು. ಆ ಲೈಬ್ರರಿ ಒಂದು ವಿಶ್ವವಿದ್ಯಾನಿಲಯದ ಭಾಗವಾಗಿತ್ತು. ಆ ವಿಶ್ವವಿದ್ಯಾನಿಲಯವೇ ನಳಂದ ವಿಶ್ವವಿದ್ಯಾನಿಲಯ. ಆ ರಾಕ್ಷಸನೇ ಬಕ್ತಿಯಾರ್ ಖಲ್ಜಿ ಎಂಬ ಆಕ್ರಮಣಕಾರನಾಗಿದ್ದ. ನೀವು ತಿಳಿದಿದ್ದ ಅಲ್ಲಾವುದ್ದೀನ್ ಖಿಲ್ಜಿ ಬೇರೆಯೇ, ಈ ಬಕ್ತಿಯಾರ್ ಖಲ್ಜಿ ಬೇರೆಯೇ. ಆತ ಖಿಲ್ಜಿಯಾಗಿದ್ದರೆ ಈತ ಖಲ್ಜಿಯಾಗಿದ್ದ. ಕೆಲವರು ಈ ಖಿಲ್ಜಿ ಮತ್ತು ಖಲ್ಜಿಯ ನಡುವೆ ಗೊಂದಲವಿಟ್ಟುಕೊಂಡಿದ್ದಾರೆ. ಸರಿಯಾಗಿ ತಿಳಿದುಕೊಳ್ಳಿ, ಈತ ಬಕ್ತಿಯಾರ್ ಖಲ್ಜಿ. ಸ್ನೇಹಿತರೆ, ನಳಂದ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿದ್ದು 5ನೇ ಶತಮಾನದಲ್ಲಿ, ಕ್ರಿಸ್ತ ಶಕ 427 ಇಸವಿ. ಮೊದಲನೇ ಕುಮಾರಗುಪ್ತ ಎಂಬ ಗುಪ್ತ ಸಾಮ್ರಾಜ್ಯದ ರಾಜ್ಯನಿಂದ ಸ್ಥಾಪನೆಯಾದ ಈ ವಿಶ್ವವಿದ್ಯಾನಿಲಯ ನಳಂದ ಮಹಾವಿಹಾರ ಎಂಬ ಹೆಸರಿನಿಂದ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿತ್ತು. ಈ ವಿಶ್ವವಿದ್ಯಾನಿಲಯದಲ್ಲಿ ಗಣಿತ, ವ್ಯಾಕರಣ, ತರ್ಕ, ಸಾಹಿತ್ಯ ಮತ್ತು ಆಯುರ್ವೇದದಂತಹ ವಿಷಯಗಳನ್ನು ಬೋಧಿಸಲಾಗುತ್ತಿತ್ತು. ಇಲ್ಲಿಗೆ ಜಪಾನ್, ಚೀನಾ, ಇಂಡೋನೇಷ್ಯಾ, ಟಿಬೆಟ್, ಶ್ರೀಲಂಕಾ, ಟರ್ಕಿ, ಪರ್ಷಿಯಾದಂತಹ ದೇಶಗಳಿಂದ ವಿದ್ಯಾರ್ಥಿಗಳು ಬರುತ್ತಿದ್ದರು. ಇಲ್ಲಿಯೇ ವರ್ಷಾನುಗಟ್ಟಲೆ ಇದ್ದು ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ಹೋಗುತ್ತಿದ್ದರು. ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲಿಯೂ ಪಂಡಿತರಾಗಿದ್ದವರೇ ಬೋಧಕರಾಗಿದ್ದರು. ಈ ವಿಶ್ವವಿದ್ಯಾನಿಲಯ ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ವಿಶ್ವವಿದ್ಯಾನಿಲಯವಾಗಿತ್ತು. 57 ಎಕರೆಯಷ್ಟು ಜಾಗದಲ್ಲಿ ಹರಡಿಕೊಂಡಿದ್ದ ಈ ವಿದ್ಯಾಲಯ ದೇವಸ್ಥಾನ, ತರಗತಿ ಕೋಣೆಗಳು, ವಿಶ್ರಾಂತಿ ವಿಹಾರಗಳು, ವಿದ್ಯಾರ್ಥಿಗಳ ತಂಗುವ ಕೋಣೆಗಳನ್ನು ಒಳಗೊಂಡಿತ್ತು. ಕೆಂಪು ಇಟ್ಟಿಗೆಯಿಂದ ಕಟ್ಟಲ್ಪಟ್ಟಿದ್ದ ಈ ಕಟ್ಟಡಗಳಲ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದುದು ಅಲ್ಲಿನ ಗ್ರಂಥಾಲಯ. ಇದನ್ನು ಧರ್ಮಗಂಜ್ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. 3 ಅಂತಸ್ತುಗಳ ಕಟ್ಟಡ ಆಗಿದ್ದ ಈ ಗ್ರಂಥಾಲಯದಲ್ಲಿ ಹಸ್ತಪ್ರತಿಗಳು ಸೇರಿ ಒಟ್ಟು 90 ಲಕ್ಷ ಪುಸ್ತಕಗಳಿದ್ದುವಂತೆ. ಹಾಗಿದ್ದರೆ ನೀವೇ ಊಹಿಸಿ ಭಾರತ ದೇಶವೆನ್ನುವುದು ಎಂತಹ ಜ್ಞಾನದ ಮೂಲವಾಗಿತ್ತೆಂದು. ಬೌದ್ಧ ಧರ್ಮ ಉಚ್ಛಾಯ ಸ್ಥಿತಿಯಲ್ಲಿದ್ದ ಸಮಯ ಅದಾಗಿದ್ದುದರಿಂದ ಇಲ್ಲಿ ಬೌದ್ಧ ಭಿಕ್ಕುಗಳು ಈ ವಿಶ್ವವಿದ್ಯಾನಿಲಯ ಸೇರಿದಂತೆ ಗ್ರಂಥಾಲಯದ ನೇತೃತ್ವವನ್ನು ವಹಿಸುತ್ತಿದ್ದರು. ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಆರ್ಯಭಟ ಕೂಡ 6ನೇ ಶತಮಾನದಲ್ಲಿ ನಳಂದ ವಿಶ್ವವಿದ್ಯಾನಿಲಯದ ಮುಖ್ಯ ಪ್ರಾಚಾರ್ಯರಾಗಿದ್ದರಂತೆ. 7ನೇ ಶತಮಾನದಲ್ಲಿ ಇಲ್ಲಿ ಬುದ್ಧಿಸಮ್ ಅಧ್ಯಯನ ಮಾಡಲು ಬಂದಂತಹ ಚೀನಾದ ಯಾತ್ರಿಕ ಹ್ಯುಯನ್ಸಾಂಗ್ ತನ್ನ ಗ್ರಂಥಗಳಲ್ಲಿ ನಳಂದಾದ ಬಗ್ಗೆ ಬರೆದಿದ್ದಾನೆ. ಆತ 10 ವರ್ಷಗಳವರೆಗೆ ನಳಂದಾದಲ್ಲಿ ಅಧ್ಯಯನ ಮಾಡಿದ್ದ. ಆತನ ಕಾಲದಲ್ಲಿ ನಳಂದಾದಲ್ಲಿ 10,000 ವಿದ್ಯಾರ್ಥಿಗಳು, 2,000 ಅಧ್ಯಾಪಕರುಗಳು ಇದ್ದರೆಂದು ಆತ ಉಲ್ಲೇಖಿಸಿದ್ದಾನೆ. ಈ ಹ್ಯುಯನ್ಸಾಂಗ್ನ ಬಗ್ಗೆ ನೀವು ಶಾಲೆಗಳಲ್ಲಿ ಕಲಿಯುತ್ತಿರುವಾಗಲೇ ಕೇಳಿರುತ್ತೀರಿ. ಆತ ಬರೆದಿದ್ದ ಗ್ರಂಥಗಳಲ್ಲಿ ಭಾರತದ ಇತಿಹಾಸದ ಬಗ್ಗೆ ನಮಗೆ ಬಹಳಷ್ಟು ಜ್ಞಾನವು ಸಿಕ್ಕಿದೆ. ಸ್ನೇಹಿತರೆ, ಬಕ್ತಿಯಾರ್ ಖಲ್ಜಿ ಎಂಬ ಆಕ್ರಮಣಕಾರ ಬಂದು ನಳಂದ ವಿಶ್ವವಿದ್ಯಾನಿಲಯವನ್ನು ಧ್ವಂಸ ಮಾಡುವ ಮುಂಚೆ 2 ಬಾರಿ ನಳಂದಾದ ಮೇಲೆ ದಾಳಿಯಾಗಿತ್ತು. ಆದರೆ ಪ್ರತಿ ಬಾರಿ ದಾಳಿಯಾದಾಗಲೂ ಅದನ್ನು ಮತ್ತೆ ಕಟ್ಟಲಾಗಿತ್ತು. ಹಾಗಾಗಿ ನಳಂದಾದ ವಿಸ್ತಾರ ಇನ್ನಷ್ಟು ಬೆಳೆಯಿತು, ಹಾಗೆಯೇ ಅದರ ಪ್ರಸಿದ್ಧಿಯೂ ಹೆಚ್ಚಿತು. ಆದರೆ ಬಕ್ತಿಯಾರ್ ಖಲ್ಜಿ ಭಾರತಕ್ಕೆ ಬಂದಾಗ ಸ್ಥಿತಿಯೇ ಬದಲಾಯಿತು. ಈ ಬಕ್ತಿಯಾರ್ ಖಲ್ಜಿ ಅಫಘಾನಿಸ್ತಾನದಿಂದ ಬಂದ ಒಬ್ಬ ದಾಳಿಕೋರನಾಗಿದ್ದ. ಅವನೇನು ರಾಜನಾಗಿರಲಿಲ್ಲ, ಅಫಘಾನಿಸ್ತಾನದಲ್ಲಿ ಬೀಡು ಬಿಟ್ಟಿದ್ದ ಟರ್ಕಿಯ ಟ್ರೈಬಲ್ ಜನಾಂಗದವನಾಗಿದ್ದ. ಇವರುಗಳಿಗೆ ಲೂಟಿ ಮಾಡಿಕೊಂಡು ಜೀವನ ನಡೆಸುವುದು ಬಿಟ್ಟರೆ ಬೇರೇನು ಕೆಲಸವಿದ್ದಿರಲಿಲ್ಲ. ಆತ ಭಾರತಕ್ಕೆ ಬಂದಾಗ ಕೆಲಸವಿಲ್ಲದೆ ಹಲವಾರು ಕಡೆ ಅಲೆದಾಡಿದ್ದ. ಕೊನೆಗೆ ಆತ ದೇಶದೊಳಗೆ ಆಕ್ರಮಣಕ್ಕೆಂದು ಬಂದ ಪಂಗಡಗಳಿಗೆ ಸೇರಿಕೊಳ್ಳುತ್ತಾನೆ. ಆನಂತರ ಆತನ ಪರಾಕ್ರಮ ನೋಡಿ ಅವಧ್ನ ಸೈನಿಕ ಪಡೆಯಲ್ಲಿ ಆತನನ್ನು ಸೇರಿಸಿಕೊಳ್ಳಲಾಯಿತು. ಬಿಹಾರದ 2 ಗ್ರಾಮಗಳನ್ನು ಆತನಿಗೆ ನೋಡಿಕೊಳ್ಳುವಂತೆ ವಹಿಸಿಕೊಳ್ಳಲಾಯಿತು. ಆದರೆ ಈ ಖಲ್ಜಿ ಸುಮ್ಮನೆ ಕೂರಲಿಲ್ಲ, ತನಗೆ ಇಷ್ಟ ಬಂದ ಪ್ರದೇಶಗಳನ್ನೆಲ್ಲ ದಾಳಿ ಮಾಡಿ ವಶಪಡಿಸಿಕೊಳ್ಳುತ್ತಾ ಸಾಗುತ್ತಾನೆ. ಸ್ನೇಹಿತರೆ, ಹೀಗಿರುವಾಗ ಒಂದು ದಿನ ಈತನಿಗೆ ಕಾಯಿಲೆಯೊಂದು ಕಾಡುತ್ತದೆ. ದೀರ್ಘಕಾಲದವರೆಗೆ ಕಾಡಿದ ಈ ಕಾಯಿಲೆಗೆ ಔಷಧಗಳ್ಯಾವುದೂ ಫಲಿಸಲಿಲ್ಲ. ಕೊನೆಗೆ ಆತನಿಗೆ ಯಾರೋ ಹೇಳುತ್ತಾರೆ, ನಳಂದ ವಿಶ್ವವಿದ್ಯಾನಿಲಯದಲ್ಲಿ ನಿನ್ನ ಕಾಯಿಲೆಗೆ ಆಯುರ್ವೇದ ಪಂಡಿತರು ಔಷಧಿ ನೀಡುತ್ತಾರೆ ಎಂದು. ಆದರೆ ಕಟ್ಟರ್ ಮುಸ್ಲಿಂವಾದಿಯಾಗಿದ್ದ ಬಕ್ತಿಯಾರ್ ಖಲ್ಜಿಗೆ
ಅನ್ಯಧರ್ಮೀಯರ ಕೈಯಲ್ಲಿ ಔಷಧ ತೆಗೆದುಕೊಳ್ಳುವುದು ಇಷ್ಟವಿರಲಿಲ್ಲ. ಇಲ್ಲಿ ನಿಜವಾಗಿಯೂ ಆತನಿಗೆ ಔಷಧಿಗಿಂತಲೂ ಭಾರತೀಯರನ್ನು ಹೀಯಾಳಿಸಬೇಕಿತ್ತು. ಅದಕ್ಕಾಗಿ ಕೊನೆಗೂ ಆತ ನಳಂದಾಗೆ ಬರುತ್ತಾನೆ. ಅಂದಿನ ಆಯುರ್ವೇದ ಮುಖ್ಯಸ್ಥರಾಗಿದ್ದ ಆಚಾರ್ಯ ರಾಹುಲ ಶ್ರೀಭದ್ರರ ಬಳಿಗೆ ಆತ ಬರುತ್ತಾನೆ. ಅವರಿಗೆ, ನೀವು ನಿಜವಾಗಿಯೂ ಪಂಡಿತರೇ ಆಗಿದ್ದರೆ, ನಿಮ್ಮ ಬಳಿ ನನ್ನ ಕಾಯಿಲೆ ಗುಣಪಡಿಸಲು ಸಾಧ್ಯವಾಗುವುದೇ ಆಗಿದ್ದರೆ, ನನ್ನನ್ನು ಮುಟ್ಟದೆ, ನನಗೆ ಔಷಧಿಗಳನ್ನು ನೀಡದೆ ನನ್ನನ್ನು ಗುಣಪಡಿಸಿ ನೋಡೋಣ ಎಂದು ಚಾಲೆಂಜ್ ಮಾಡುತ್ತಾನೆ. ಆತನನ್ನೇ ಮೇಲಿನಿಂದ ಕೆಳಗಿನವರೆಗೆ ಮೌನಿಯಾಗಿಯೇ ನೋಡಿದ ಆಚಾರ್ಯರು, ಆಯಿತು, ನಿನ್ನ ಕಾಯಿಲೆಯನ್ನು ನಾನು ಗುಣಪಡಿಸುತ್ತೇನೆ ಎಂದು ಹೇಳಿ ಆತನನ್ನು ನಿಗದಿಪಡಿಸಿದ ಒಂದು ದಿನ ಬರ ಹೇಳುತ್ತಾರೆ. ಆ ದಿನ ಆತ ಹೋದಾಗ ಆಚಾರ್ಯರು ಆತನ ಕೈಗೆ ಒಂದು ಪುಸ್ತಕವನ್ನಿಟ್ಟು ಹೇಳುತ್ತಾರೆ, ಈ ಪುಸ್ತಕವನ್ನು ನೀನು ದಿನಾ ಓದಬೇಕು, ಇದರಿಂದ ನಿನ್ನ ಕಾಯಿಲೆ ಗುಣವಾಗುತ್ತದೆ ಎಂದು ಹೇಳುತ್ತಾರೆ. ಆಚಾರ್ಯರು ಅವನಿಗೆ ಕೊಟ್ಟ ಪುಸ್ತಕ ಬೇರಾವುದು ಅಲ್ಲ, ಅದು ಕುರಾನ್ ಆಗಿತ್ತು. ಇದನ್ನು ತೆಗೆದುಕೊಂಡು ಹೋದ ಭಕ್ತಿಯಾರ್ ಖಲ್ಜಿ ದಿನ ಆ ಪುಸ್ತಕದ ಕೆಲ ಪುಟಗಳನ್ನು ಓದುತ್ತಿದ್ದ. ಕೆಲವಾರು ಸಮಯದ ನಂತರ ಆತನ ಕಾಯಿಲೆ ಮ್ಯಾಜಿಕ್ ಎಂಬಂತೆ ಗುಣವಾಗುತ್ತದೆ. ಸ್ನೇಹಿತರೆ, ಆಚಾರ್ಯ ರಾಹುಲ ಶ್ರೀಭದ್ರರು ಆತನಿಗೆ ನೀಡಿದ ಪುಸ್ತಕದ ತುದಿಗಳಲ್ಲಿ ಔಷಧಿಯನ್ನು ಹಚ್ಚಿದ್ದರು. ಅದನ್ನು ಆತ ಪ್ರತಿದಿನ ಓದುವಾಗ ಪುಟ ತೆರೆಯುತ್ತಾ ಸಾಗುತ್ತಾನೆ. ಹೀಗೆ ಮಾಡುವಾಗ ಆತ ಬಾಯಿಂದ ಎಂಜಲು ತೆಗೆದು ಪುಟ ತೆಗೆಯುತ್ತಿದ್ದ. ಈ ಪ್ರಕ್ರಿಯೆಯಲ್ಲಿ ಆಚಾರ್ಯರು ಹಚ್ಚಿದ್ದ ಔಷಧಿ ಆತನ ದೇಹ ಸೇರುತ್ತಿತ್ತು. ಇದರಿಂದಾಗಿ ಆತ ಒಂದು ದಿನ ಗುಣಮುಖನಾಗುತ್ತಾನೆ. ಈ ವಿಷಯ ತಿಳಿದಾಗ ಖಲ್ಜಿ ಉರಿದು ಬೀಳುತ್ತಾನೆ. ಮುಸಲ್ಮಾನರಿಗೆ ತಿಳಿಯದಂತಹ ಈ ಬ್ರಹ್ಮಜ್ಞಾನ ಈ ಹಿಂದೂ ಮತ್ತು ಬೌದ್ಧರಿಗೆ ಹೇಗೆ ತಿಳಿಯಿತು ಎಂದು ಆಲೋಚನೆ ಮಾಡುತ್ತಾನೆ. ಖಲ್ಜಿ ತನ್ನ ಕಾಯಿಲೆ ಗುಣಪಡಿಸಿದ ವೈದ್ಯರಿಗೆ ಕೃತಜ್ಞನಾಗಿರಬೇಕಿತ್ತು. ಆದರೆ ಆತ ಬದಲಾಗಿ ಇಂತಹ ಒಂದು ಜ್ಞಾನದ ಕಣಜ ಭೂಮಿಯ ಮೇಲೆ ಇರಬಾರದು ಎಂದು ಅದನ್ನು ನಾಶ ಮಾಡಲು ಬರುತ್ತಾನೆ. ನಳಂದ ವಿಶ್ವವಿದ್ಯಾನಿಲಯದ ಮೇಲೆ ದಾಳಿ ಮಾಡಿ ಇಡೀ ವಿಶ್ವವಿದ್ಯಾನಿಲಯವನ್ನೇ ಧ್ವಂಸಗೈಯುತ್ತಾನೆ. ಜೊತೆಗೆ ನೂರಾರು ಅಲ್ಲ ಸಾವಿರಾರು ಬೌದ್ಧ ಭಿಕ್ಕುಗಳನ್ನು ಆತ ಕೊಂದು ಹಾಕುತ್ತಾನೆ. ಕೆಲವರ ತಲೆ ಕತ್ತರಿಸಿ ಬಿಡುತ್ತಾನೆ. ಅಲ್ಲಿನ ಗ್ರಂಥಾಲಯ ಧರ್ಮಗಂಜ್ಗೆ ಬೆಂಕಿ ಹಚ್ಚುತ್ತಾನೆ. ಮೂರು ಮಹಡಿನ ಆ ಕಟ್ಟಡ ಸಂಪೂರ್ಣವಾಗಿ ಹೊತ್ತಿ ಉರಿಯಲು 3 ತಿಂಗಳು ಹಿಡಿದಿತ್ತು ಎಂದು ಹೇಳಲಾಗುತ್ತದೆ. ಹಾಗಿದ್ದರೆ ನೀವೇ ಊಹಿಸಿ ಆ ಗ್ರಂಥಾಲಯದ ಜ್ಞಾನ ಭಂಡಾರ ಎಷ್ಟಿದ್ದಿರಬಹುದೆಂದು. ಇಂತಹ ಜ್ಞಾನ ಭಂಡಾರವನ್ನು ನಾಶ ಮಾಡಲು ಭಕ್ತಿಯಾರ್ ಖಲ್ಜಿಯಂತಹ ಅನಾಗರಿಕನಿಂದ ಮಾತ್ರ ಸಾಧ್ಯ. ಸ್ನೇಹಿತರೆ, ಈ ರೀತಿಯಾಗಿ ಭಕ್ತಿಯಾರ್ ಖಲ್ಜಿ ಭಾರತದ ಜ್ಞಾನದ ಆಗರವನ್ನೇ ನೆಲಸಮ ಮಾಡಿದ್ದ. ಅಲ್ಲಿಂದ ಭಾರತದಲ್ಲಿ ಬೌದ್ಧ ಧರ್ಮವು ಕುಸಿಯಲಾರಂಭಿಸಿತು ಎಂದು ಹೇಳುತ್ತಾರೆ. ಪ್ರಪಂಚದಲ್ಲಿಯೇ ಭವ್ಯ ಭಾರತದ ಕೀರ್ತಿಯನ್ನು ಪಸರಿಸುತ್ತಿದ್ದ ಒಂದು ಪ್ರದೇಶ ಕಾಲಗರ್ಭದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ. ಭಕ್ತಿಯಾರ್ ಖಲ್ಜಿ ನಳಂದಾವನ್ನು ಸರ್ವನಾಶ ಮಾಡಿದ್ದು 12ನೇ ಶತಮಾನದಲ್ಲಿ 1190ನೇ ಇಸವಿಯಲ್ಲಿ. ಅದಕ್ಕೂ ಮುಂಚೆ ಆ ವಿಶ್ವವಿದ್ಯಾನಿಲಯ 800 ವರ್ಷಗಳವರೆಗೆ ಭವ್ಯವಾಗಿ ತಲೆ ಎತ್ತಿ ನಿಂತಿತ್ತು. ಮುಂದೆ ಶತಮಾನಗಳ ನಂತರ 1812ರಲ್ಲಿ ಫ್ರಾನ್ಸಿಸ್ ಬುಕಾನನ್ ಹ್ಯಾಮಿಲ್ಟನ್ ಎನ್ನುವ ಸ್ಕಾಟಿಷ್ ಸಂಶೋಧಕನೊಬ್ಬ ಬಿಹಾರದ ಬಳಿಯಲ್ಲಿ ಕೆಲವೊಂದು ಬೌದ್ಧ ಶಾಸನಗಳನ್ನು ಪತ್ತೆ ಹಚ್ಚುತ್ತಾನೆ. ಆತ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾಗೆ ಈ ಬಗ್ಗೆ ತಿಳಿಸುತ್ತಾನೆ. ಆನಂತರ ASI ಇಲ್ಲಿ ಶೋಧ ಕಾರ್ಯ ಕೈಗೊಂಡಾಗ ತಿಳಿದಿದ್ದೇನೆಂದರೆ, ಹ್ಯುಯೆನ್ಸಾಂಗ್ ತನ್ನ ಪುಸ್ತಕದಲ್ಲಿ ಹೇಳಿರುವ ನಳಂದ ಇದೇ ಎಂಬುದು ತಿಳಿಯುತ್ತದೆ. ಅದುವರೆಗೆ ಅಂತಹ ಒಂದು ಜಾಗ ನಿಜವಾಗಿಯೂ ಅಸ್ತಿತ್ವದಲ್ಲಿ ಇತ್ತು ಎನ್ನುವುದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಳಂದಾವನ್ನು ಭಾರತೀಯರೆಲ್ಲರೂ ಮರೆತೇ ಬಿಟ್ಟಿದ್ದರು. ಉತ್ಖನನ ನಡೆಸಿದಾಗ ಅಲ್ಲಿ ಕಟ್ಟಡಗಳು, ದೇವಸ್ಥಾನಗಳ ಅವಶೇಷಗಳು ಸಿಗುತ್ತವೆ. ಆ ಜಾಗದಲ್ಲಿ ಒಂದು ಅದ್ಭುತ ಲೈಬ್ರರಿ ಇತ್ತು ಎನ್ನುವುದು ತಿಳಿದು ಬರುತ್ತದೆ. 1915ರಲ್ಲಿ ಇಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಇದ್ದಿದ್ದರ ಸಂಪೂರ್ಣ ಚಿತ್ರಣ ಸಿಗುತ್ತದೆ. ಸ್ನೇಹಿತರೆ, ಅಲ್ಲಿಂದ 100 ವರ್ಷದ ನಂತರ 2014ರಲ್ಲಿ ಅದೇ ಜಾಗದಲ್ಲಿ ನಳಂದಾವನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಹೊಸ ಯೂನಿವರ್ಸಿಟಿಯೊಂದನ್ನು ಕಟ್ಟಲಾಯಿತು. 2007ರಲ್ಲಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಮುತುವರ್ಜಿ ವಹಿಸಿ ಈ ವಿಶ್ವವಿದ್ಯಾನಿಲಯವನ್ನು ಪುನರ್ಸ್ಥಾಪಿಸಬೇಕೆಂದು ಹೊರಡುತ್ತಾರೆ. 2010ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ನಳಂದ ಯೂನಿವರ್ಸಿಟಿ ಎಂಬ ಮಸೂದೆಯೊಂದನ್ನು ಹೊರಡಿಸಿ ಈ ವಿಶ್ವವಿದ್ಯಾನಿಲಯದ ಸ್ಥಾಪನೆಗೆ ಕಾರಣರಾಗುತ್ತಾರೆ. ಇದೀಗ 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾನಿಲಯದಲ್ಲಿ ಕಲಿಯುತ್ತಿದ್ದಾರೆ. ಆದರೆ
ಒಬ್ಬ ಅನಾಗರಿಕ ದಾಳಿಕೋರನಿಂದಾಗಿ ಅದ್ಭುತ ಜ್ಞಾನದ ಕಣಜವೊಂದು ಹೊತ್ತಿ ಉರಿದಿದ್ದನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲವೆಂಬ ಕೊರಗು ಮಾತ್ರ ಭಾರತೀಯರಲ್ಲಿ ಇಂದಿಗೂ ಉಳಿದಿದೆ.